ತುಂಬ ಚೆನ್ನಾಗಿದೆ. ಬಹುಶಃ ಶೃಂಗೇರಿಯಲ್ಲಿ ಬಿಟ್ಟರೆ ಇನ್ನೆಲ್ಲೂ ಕೂಡ ಈ ಥರ ಮೀನುಗಳೇ ನೋಡಿಲ್ಲ ಕರ್ನಾಟಕದಲ್ಲಿ ನಾನು. ಹೌದೌದು, ತುಂಬ ಲಕ್ಷಾಂತ ಜನ ಟೂರಿಸ್ಟ್ ಬರಲಿಕ್ಕೆ ತುಂಬ ಚೆನ್ನಾಗಿದೆ. ಪ್ರಧಾನವಾಗಿ ಐತಿಹಾಸಿಕವಾಗಿ ಎಷ್ಟೊಂದು ಪಟ್ಟಾಭಿರಾಮ, ಅಗಸ್ತ್ಯೇಶ್ವರ, ಸುಬ್ರಹ್ಮಣ್ಯೇಶ್ವರ, ತುಂಬ ಒಳ್ಳೊಳ್ಳೆ ದೇವಸ್ಥಾನಗಳಿದೆ. ರಾಮೇಶ್ವರ ಎಲ್ಲ ಏನೋ ಒಂದು ಪುರಾಣ ಪ್ರಸಿದ್ಧ ಸ್ಥಳ, ಐತಿಹಾಸಿಕ ಸ್ಥಳ, ಒಂದು ಸ್ಥಳ ಮಹಿಮೆಯೇ ಆದರೆ ನಿಜಕ್ಕೂ ಭಾಳ ಖುಷಿಯಾಗುತ್ತೆ ಇದು ಬಂದಾಗ. ಬಂಧುಗಳೇ, ಇದೇ ವ್ಯಾಸಾಂಜನೇಯ ದೇವಸ್ಥಾನ. ಇದು ಹೊಳೆ ಮೆಟ್ಟಿಲ ಪಕ್ಕ ಇದೆ. ನೋಡಿ, ಇದು ಅಗಸ್ತ್ಯೇಶ್ವರ ದೇವಸ್ಥಾನ. ಇದಕ್ಕೆ ಒಂದು ಇತಿಹಾಸನೇ ಇದೆ. ಈ ದೇವಸ್ಥಾನ ನಿರ್ಮಾಣ ಆಗಿದ್ದು ಚೋಳರ ಕಾಲದಲ್ಲಿ, 1200 ವರ್ಷಗಳಾಗಿದೆ. ಬನ್ನಿ, ಈ ದೇವಾಲಯದೊಳಗೆ ಹೋಗೋಣ. ಈ ದೇವಾಲಯ ಫುಲ್ ಎಲ್ಲ ಕಲ್ಲಿನಲ್ಲಿ ನಿರ್ಮಾಣ ಆಗಿದೆ, ತುಂಬ ಚೆನ್ನಾಗಿದೆ. 1200 ವರ್ಷಗಳ ಹಳೆಯ ದೇವಾಲಯ ಇದು. ನೋಡಿ ಎಷ್ಟು ಚೆನ್ನಾಗಿದೆ. ಪ್ರತಿನಿತ್ಯ ಭಕ್ತರು ಬರ್ತಾನೆ ಇರ್ತಾರೆ. ಚೋಳರ ಕಾಲದ ಶಿಲ್ಪಕಲೆಗಳಿವು. ನೋಡಿ ಎಷ್ಟು ನೀಟಾಗಿ ಕೆತ್ತನೆ ಮಾಡಿದ್ದಾರೆ. ಶ್ರೀ ಲೋಪಮುದ್ರೆ ಕಾವೇರಮ್ಮನವರ ದೇವಾಲಯ ಇದು. ಇದು ದೇವಸ್ಥಾನ ಬಂದು ಕೃತಿಯುಗದಲ್ಲಿ ಅಗಸ್ತ್ಯ ಮಹಾರ್ಷಿಗಳು ಪ್ರತಿಷ್ಠಾಪನೆ ಮಾಡಿರೋದು. ದೇವರ ಪ್ರತಿಷ್ಠಾಪನೆ ಆಗಿ 2 ಯುಗ ಕಳೆದಿದೆ. ಅಗಸ್ತ್ಯ ಮಹಾರ್ಷಿಗಳು ದಕ್ಷಿಣ ಭಾರತದಲ್ಲಿ ಪ್ರತಿಷ್ಠಾಪನೆ ಮಾಡಿರೋದ್ರಲ್ಲಿ ಮುಖ್ಯವಾಗಿರೋದ್ರಲ್ಲಿ ಇದು ಎರಡನೇದು. ಫಸ್ಟ್ನೇದು ತಲಕಾವೇರಿ, ಇದು ಎರಡನೇದು ಇದು ಬಿಟ್ಟರೆ ಟಿನಾಸಿಪುರ. ಇವು ಮೂರು ಲಿಂಗಗಳು ಅಗಸ್ತ್ಯ ಪ್ರತಿಷ್ಠಾಪನೆಯಲ್ಲಿ ತುಂಬ ಮುಖ್ಯವಾಗಿರೋದು. ಇನ್ನು ದೇವಸ್ಥಾನ ಬಂದು 8ನೇ ಶತಮಾನದಲ್ಲಿ ಚೋಳರ ಕಾಲದಲ್ಲಿ ಕಟ್ಟಿರೋದು ದೇವಸ್ಥಾನ. 1800 ವರ್ಷ ಆಗಿರೋ ದೇವಸ್ಥಾನಕ್ಕೆ. ಸರ್, ಇಲ್ಲಿ ಯಾವ ದೇವರು ದೇವಸ್ಥಾನಗಳಿದ್ದಾವೆ? ಇಲ್ಲಿ ರಾಮೇಶ್ವರ ಇದೆ, ಅಗಸ್ತ್ಯ ರಾಮನಾಥಪುರ ಕ್ಷೇತ್ರಾಧಿಪತಿ ರಾಮೇಶ್ವರ, ಅದು ಬಿಟ್ಟರೆ ಇಲ್ಲಿ ಅಗಸ್ತ್ಯೇಶ್ವರ, ಪಟ್ಟಾಭಿರಾಮ, ಮುಂದೆ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಇದೆ, ಮತ್ತೆ ಇಲ್ಲಿ ಆಂಜನೇಯ ಇದೆ, ಮತ್ತೆ ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಪಕ್ಕದಲ್ಲಿ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ಇದೆ. ನಮ್ಮ ದೇವಸ್ಥಾನದ ಹಿಂಭಾಗದಲ್ಲಿ ಹೈಗ್ರೀವರಿದ್ದಾರೆ, ಮತ್ತೆ ಅಲ್ಲಿಂದ ಸ್ವಲ್ಪ ಪಟ್ಟಾಭಿರಾಮ ದೇವಸ್ಥಾನ ಎಡಭಾಗದಲ್ಲಿ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಸರ್, ಇದು ಮೂಲ ದೇವರು ಇಲ್ಲಿ ವಿಡಿಯೋ ಮಾಡೋಂಗಿಲ್ವಾ? ಇಲ್ಲ, ಗೌರ್ಮೆಂಟ್ ಡಾಕ್ಟರ್. ಇಲ್ಲ, ಇದೇ ರಾಮೇಶ್ವರ ದೇವಸ್ಥಾನ. ಈಗ ಜೀರ್ಣೋದ್ಧಾರ ಮಾಡ್ತಾ ಇದಾರಂತೆ, ಅದಕ್ಕಾಗಿ ಎಲ್ಲ ಕ್ಲೋಸ್ ಆಗಿದೆ. ಗೋಪುರ ಬಿದ್ದು. ಹೌದಾ ಸರ್, ನಿಮಗೆ ಇದ್ರದ್ದು ಇತಿಹಾಸ ಗೊತ್ತಾ? ಹೌದಾ, ಇದ್ರ ಬಗ್ಗೆ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತೀರಾ? ಇದು ಹಿಂದಿಂದ ಹೇಳ್ತಾರೆ, ಹಿಂದೆ ರಾಮ ಮತ್ತೆ ಲಕ್ಷ್ಮಣ ಇಬ್ಬರು ಬಂದು ಇಲ್ಲಿ ಈಶ್ವರನ ಪೂಜೆ ಮಾಡ್ಕೊಂಡು ಆ ಕಡೆ ಲಕ್ಷ್ಮಣೇಶ್ವರ ದೇವಸ್ಥಾನ ಇದೆ ಒಳೆಯಿಂದ ಆಚೆ ರಾಮೇಶ್ವರ. ಇಲ್ಲಿ ರಾಮ ಪೂಜೆ ಮಾಡಿದ್ದಕ್ಕೆ ರಾಮೇಶ್ವರ ದೇವಸ್ಥಾನ ಅಂತಾರೆ, ಆ ಕಡೆ ಲಕ್ಷ್ಮಣ ಪೂಜೆ ಮಾಡಿದ್ದು ಲಕ್ಷ್ಮಣೇಶ್ವರ ಅಂತಾರೆ. ಮತ್ತೆ ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ, ಮತ್ತೆ ಇಲ್ಲಿ ಅಗಸ್ತ್ಯೇಶ್ವರ, ಪಟ್ಟಾಭಿರಾಮ, ಮತ್ತೆ ಆಂಜನೇಯ, ಮತ್ತೆ ನರಸಿಂಹಸ್ವಾಮಿ ದೇವಸ್ಥಾನ, ಎಲ್ಲ ಸುಮಾರು ದೇವಸ್ಥಾನಗಳಲ್ಲಿ ನಮ್ಮ ಪ್ರಸಿದ್ಧಿ ಪಡೆದಿದೆ. ಮತ್ತೆ ಇಲ್ಲಿ ಹಿಂದೆ ಹೋದ್ರೆ ಗೋಗಲ್ ಅಂತ ಸ್ನಾನ ಮಾಡೋ ಜಾಗದಲ್ಲಿ, ಆ ಗೋಗಲ್ ಮುಸ್ತ್ರ ಏನೋ ಒಂದು ಪಾಪ ಕಳೆಯುತ್ತೆ, ಒಂದು ದೇವ ಏನ ಪಿಸಾಜಿ ಏನಿದೆಯೋ ಇದಾಗುತ್ತೆ ಅಂತ ಒಂದು ನಂಬಿಕೆ ಇದೆ. ನಿಮ್ಮ ಹೆಸರು? ಸ್ವಾಮಿ ಅಂತ. ಸ್ವಾಮಿ ಅಂತ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿದ್ದಾರೆ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ನಂಜೇಗೌಡ ಅಂತಲ್ಲಿ. ಹಾಂ, ನಾನು ಡೆಪ್ಟಿ ತಹಸೀಲ್ದಾರ. ಹೌದಾ, ಥ್ಯಾಂಕ್ ಯು ಸರ್.
ಇಲ್ಲಿ ಬಂದ ಭಕ್ತಾದಿಗಳೆಲ್ಲ ಪೂರಿ ಕಡಲೆ ಎಲ್ಲ ಆ ಥರದ್ದು ಹಾಕಿ ಮೀನುಗಳು ಸಾಕ್ತಾಯಿದ್ದಾರೆ. ಅಲ್ಲಿ ದೂರದಲ್ಲಿ ಕಾಣ್ತಾಯಿದೆಯಲ್ಲ ಅದು ಲಕ್ಷ್ಮಣೇಶ್ವರ ದೇವಸ್ಥಾನ, ಅಲ್ಲಿಗೆ ನೆಕ್ಸ್ಟ್ ಹೋಗೋಣ. ಅರಕೋಡ್ ತಾಲೂಕಿನ ತಹಸೀಲ್ದಾರ್ ಇವರು, ತಾಲೂಕು ದಂಡಾಧಿಕಾರಿಗಳು. ಸರ್, ಹೇಗನ್ನಿಸ್ತದೆ ನಮ್ಮ ಈ ಪ್ಲೇಸು? ತುಂಬ ಚೆನ್ನಾಗಿದೆ. ಬಹುಶಃ ಹಾಂ, ಶೃಂಗೇರಿಲಿ ಬಿಟ್ಟರೆ ಇನ್ನೆಲ್ಲೂ ಕೂಡ ಈ ಥರ ಮೀನುಗಳೇ ನೋಡಿಲ್ಲ ಕರ್ನಾಟಕದಲ್ಲಿ ನಾನು. ಹೌದು ಹೌದು, ತುಂಬ ಲಕ್ಷಣಾಂತ ಜನ ಟೂರಿಸ್ಟ್ ಬರಲಿಕ್ಕೆ ತುಂಬ ಚೆನ್ನಾಗಿದೆ. ಪ್ರಧಾನವಾಗಿ ಐತಿಹಾಸಿಕವಾಗಿ ಎಷ್ಟೊಂದು ಪಟ್ಟಾಭಿರಾಮ, ಅಗಸ್ತ್ಯೇಶ್ವರ, ಸುಬ್ರಹ್ಮಣ್ಯೇಶ್ವರ, ತುಂಬ ಒಳ್ಳೊಳ್ಳೆ ದೇವಸ್ಥಾನಗಳಿದೆ. ರಾಮೇಶ್ವರ ಎಲ್ಲ ಏನೋ ಒಂದು ಪುರಾಣ ಪ್ರಸಿದ್ಧ ಸ್ಥಳ, ಐತಿಹಾಸಿಕ ಸ್ಥಳ, ಒಂದು ಸ್ಥಳ ಮಹಿಮೆನೇ ಆದರೆ ನಿಜಕ್ಕೂ ಭಾಳ ಖುಷಿಯಾಗುತ್ತೆ ಇದು ಬಂದಾಗ. ಇನ್ನು ಸ್ವಚ್ಛತೆಗೂ ತುಂಬ ಆದ್ಯತೆ ವಹಿಸ್ತಾ ಇದ್ದಾರೆ ಇಲ್ಲಿ ಸ್ಥಳೀಯರೆಲ್ಲ ಸೇರಿಕೊಂಡು. ಇನ್ನು ಸ್ವಚ್ಛತೆ ಕಾಪಾಡಲಿಕ್ಕೆ ಏನೇನು ಮಾಡ್ಬೋದು ಯೋಚನೆ ಮಾಡ್ತೀವಿ ಮುಂದೆ. ಓಕೆ, ಥ್ಯಾಂಕ್ ಯು ಸರ್. ಕೆಳಗಡೆ ಇದೆ ಸರ್ ನೀರಿನ ಇರೋ. ಬಂಧುಗಳೇ, ಇದೆ ಲಕ್ಷ್ಮಣೇಶ್ವರ ದೇವಸ್ಥಾನ. ಈ ಪಾರ್ಕನ್ನು ಇತ್ತೀಚೆಗೆ ನಿರ್ಮಾಣ ಮಾಡಿರೋದು. ಪ್ರತಿ ಜಾತಿಯ ಗಿಡಗಳನ್ನು ನೆಟ್ಟಿದ್ದಾರೆ ಇಲ್ಲಿ. ಪ್ರವಾಸಕ್ಕೆ ಅಂತ ಬಂದಾಗ ಇಲ್ಲಿ ವಿಶ್ರಾಂತಿ ಪಡಿಬೋದು. ಇದೆಯಲ್ಲ ಅದೇ ರಾಮೇಶ್ವರ ದೇವಸ್ಥಾನ, ಫಸ್ಟ್ ಹೋಗಿದ್ವಲ್ಲ ಅದೇ ಜಾಗ. ಇದು ಲಕ್ಷ್ಮಣೇಶ್ವರ ದೇವಸ್ಥಾನ. ಇದೇ ಲಕ್ಷ್ಮಣೇಶ್ವರ ದೇವಾಲಯ. ಬಂಧುಗಳೇ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಹಾಗೂ ಒಂದು ಲೈಕ್ ಮಾಡಿ. ಧನ್ಯವಾದಗಳು.